ಹೆಲೋ ಮಕ್ಕಳೇ ಕುತೂಹಲಕಾರಿ ಮಗು ಒಳಗಿರುವುದನ್ನು ಕಂಡುಹಿಡಿಯಲು ಆಟಿಕೆಗಳನ್ನು ಬೇರೆಡೆಗೆ ತೆಗೆದುಕೊಳ್ಳಲು ಬಯಸುತ್ತದೆ ವಿಜ್ಞಾನಿಗಳು ಪರಮಾಣುವಿನ ಆಂತರಿಕ ರಚನೆಯ ಬಗ್ಗೆ ಕಂಡುಹಿಡಿಯಲು ಬಹಳ ಹಿಂದಿನಿಂದಲೂ ಆಸಕ್ತಿ ಹೊಂದಿದ್ದಾರೆ ಪರಮಾಣುವಿನೊಳಗೆ ಇರುವ ಕಣಗಳು ಯಾವುವು ಮತ್ತು ಪರಮಾಣುವಿನಲ್ಲಿ ಈ ಕಣಗಳು ಹೇಗೆ ಜೋಡಿಸಲ್ಪಟ್ಟಿವೆ ಎಂಬುದನ್ನು ಕಂಡುಹಿಡಿಯಲು ಅವರು ಬಯಸಿದ್ದರು ಇದನ್ನು ವಿವರಿಸಲು ಅನೇಕ ವಿಜ್ಞಾನಿಗಳು ವಿವಿಧ ಪರಮಾಣು ಮಾದರಿಗಳನ್ನು ಪ್ರಸ್ತಾಪಿಸಿದ್ದಾರೆ ಇಂದು ನಾವು ಅವರ ಯುಗದಲ್ಲಿ ಕ್ರಾಂತಿಯನ್ನು ಸೃಷ್ಟಿಸಿದ ಅಂತಹ ಎರಡು ರೀತಿಯ ಪರಮಾಣು ಮಾದರಿಗಳ ಬಗ್ಗೆ ಕಲಿಯುತ್ತೇವೆ ಒಂದು ಥಾಮ್ಸನ್ನ ಪ್ಲಮ್ ಪುಡಿಂಗ್ ಮಾದರಿ ಮತ್ತು ಇನ್ನೊಂದು ರುದರ್ ಫೋರ್ಡ್ನ ಪರಮಾಣು ಮಾದರಿ ಈ ವಿಡಿಯೋದಲ್ಲಿ ನೀವು ವಿವಿಧ ರೀತಿಯ ಪರಮಾಣು ಮಾದರಿಗಳ ಬಗ್ಗೆ ಕಲಿತಿದ್ದೀರಿ ಹಿಂದಿನ ತರಗತಿಯಲ್ಲಿ ನೀವು ಏನು ಕಲಿಯುತ್ತಿದ್ದೀರಿ ಪರಮಾಣುವಿನ ಮೂರು ಉಪ ಪರಮಾಣು ಕಣಗಳು ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಲೆಕ್ಟ್ರಾನ್ ಪರಮಾಣುವಿನ ಋಣಾತ್ಮಕ ಆವೇಶದ ಕಣವಾಗಿದೆ ಪ್ರೋಟಾನ್ ಧನಾತ್ಮಕ ಆವೇಶದ ಕಣವಾಗಿದೆ ಅದು ಪರಮಾಣು ನ್ಯೂಕ್ಲಿಯಸ್ನ ಒಂದು ಭಾಗವಾಗಿದೆ ನ್ಯೂಟ್ರಾನ್ ಪರಮಾಣು ನ್ಯೂಕ್ಲಿಯಸ್ನ ಒಂದು ಭಾಗವಾಗಿರುವ ಚಾರ್ಜ್ ಆಗದ ಕಣವಾಗಿದೆ ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ ಆವಿಷ್ಕಾರದ ಕ್ರೆಡಿಟ್ ಜೆಜೆ ಥಾಂಪ್ಸನ್ ಮತ್ತು ಜೆ ಚಾಟ್ವಿಕ್ ಕ್ರಮವಾಗಿ ಪರಮಾಣುಗಳು ಋಣಾತ್ಮಕ ಆವೇಶದ ಕಣಗಳನ್ನು ಹೊಂದಿರುತ್ತವೆ ಎಂದು ಥಾಮ್ಸನ್ ನಿರ್ಧರಿಸಿದರು ಅದನ್ನು ಈಗ ಎಲೆಕ್ಟ್ರಾನ್ಗಳು ಎಂದು ಕರೆಯಲಾಗುತ್ತದೆ ಕಲಿಕೆಯ ಫಲಿತಾಂಶಗಳು ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಥಾಮ್ಸನ್ ಪುಡಿಂಗ್ ಮಾದರಿ ருதர்ஃபோர் பரமாணு மாதிரி கீவர் ப்ளம்புடிங் ஆல்ஃபா கணூக்லியஸ் எலக்ட்ரான் ಈ ಪಾಠದ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ ಈ ಪರಮಾಣು ಮಾದರಿಯನ್ನು ಜೆಜೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಥಾಮ್ಸನ್ ಈ ಮಾದರಿಯನ್ನು ಸಾಮಾನ್ಯವಾಗಿ ಪ್ಲಂಪುಟಿಂಗ್ ಮಾದರಿ ಎಂದು ಕರೆಯಲಾಗುತ್ತಿತ್ತು ಇದು ಪುಡಿಂಗ್ನಲ್ಲಿ ಹಣ್ಣಿನ ತುಂಡುಗಳನ್ನು ವಿತರಿಸುವ ವಿಧಾನವನ್ನು ಉಲ್ಲೇಖಿಸುತ್ತದೆ ಪರಮಾಣುವನ್ನು ಏಕರೂಪದ ಧನಾತ್ಮಕ ಆವೇಶದ ಗೋಳವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳನ್ನು ಹುದುಗಿಸಲಾಗುತ್ತದೆ ಪರಮಾಣುವಿನ ದ್ರವ್ಯರಾಶಿಯನ್ನು ಪರಮಾಣುವಿನ ಉದ್ದಕ್ಕೂ ಏಕರೂಪವಾಗಿ ವಿತರಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಪರಸ್ಪರ ಸಮತೋಲನದಲ್ಲಿರುವ ಇರುತ್ತವೆ ಮತ್ತು ಒಟ್ಟಾರೆಯಾಗಿ ಪರಮಾಣು ವಿದ್ಯುತ್ ತಟಾಸ್ಥವಾಗಿರುತ್ತದೆ ಧನಾತ್ಮಕ ಆವೇಶವು ಕಲ್ಲಂಗಡಿ ಹಣ್ಣಿನ ಕೆಂಪು ಭಾಗದಂತೆ ಪರಮಾಣುವಿನ ಉದ್ದಕ್ಕೂ ಹರಡಿರುತ್ತದೆ ಕೆಂಪು ಭಾಗದಲ್ಲಿ ಹರಡಿರುವ ಕಪ್ಪು ಬೀಜಗಳು ಎಲೆಕ್ಟ್ರಾನ್ಗಳನ್ನು ಪ್ರತಿನಿಧಿಸುತ್ತವೆ ನಂತರ ಈ ಮಾದರಿಯನ್ನು ಏರ್ಪಡಿಸಲಾಯಿತು ಏಕೆಂದರೆ ಪ್ರಸಿದ್ಧ ವಿಜ್ಞಾನಿಗಳಲ್ಲಿ ಒಬ್ಬರಾದ ಆರ್ನೆಸ್ಟ್ ರುದ್ ರುದರ್ಫೋರ್ಡ್ ಪರಮಾಣು ರಚನೆಯ ಪರಿಕಲ್ಪನೆಯನ್ನು ಬದಲಾಯಿಸಿತು ಮತ್ತು ಪರಮಾಣು ವಿಜ್ಞಾನದಲ್ಲಿ ಒಂದು ಮೈಲಿಗಲ್ಲು ಮಾಡಿದ ಅದ್ಭುತ ಪ್ರಯೋಗವನ್ನು ಮಾಡಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನ್ಯೂಜಿಲೆಂಡ್ನ ವಿಜ್ಞಾನಿ ಲಾರ್ಡ್ ರುದರ್ಫೋರ್ಡ್ ಆಲ್ಫಾ ಕಣಗಳೆಂದು ಕರೆಯಲ್ಪಡುವ ಅತ್ಯಂತ ಸಣ್ಣ ಧನಾತ್ಮಕ ಆವೇಶದ ಕಣಗಳೊಂದಿಗೆ ತೆಳುವಾದ ಚಿನ್ನದ ಹಾಳೆಯ ಮೇಲೆ ಬಾಂಬ್ ಸ್ಫೋಟಿಸಿರುವ ಪ್ರಸಿದ್ಧ ಪ್ರಯೋಗವನ್ನು ಮಾಡಿದರು ಅವರು ಚಿನ್ನದ ಹಾಳೆಯನ್ನು ಆಯ್ಕೆ ಮಾಡಿದರು ಏಕೆಂದರೆ ಅವರು ಸಾಧ್ಯವಾದಷ್ಟು ತೆಳುವಾದ ಪದರವನ್ನು ಬಯಸಿದು ಮತ್ತು ಚಿನ್ನವು ಹೆಚ್ಚು ಮೆತುವಾದ ಲೋಹವಾಗಿದೆ ಅವರು ಇದನ್ನು ಗಮನಿಸಿದರು ಒಂದು ಹೆಚ್ಚಿನ ಆಲ್ಫಾ ಕಣಗಳು ಫಾಯಿಲ್ ಮೂಲಕ ನೇರವಾಗಿ ಹಾದುಹೋದವು ಎರಡು ಕೆಲವು ಆಲ್ಫಾ ಕಣಗಳು ತಮ್ಮ ನೇರ ಮಾರ್ಗದಿಂದ ಸ್ವಲ್ಪ ಮಟ್ಟಿಗೆ ವಿಚಲಿತಗೊಂಡವು ಮೂರು ಕೆಲವೇ ಅಲ್ಟ್ರಾ ಕಣಗಳು ಸಂಪೂರ್ಣವಾಗಿ ಹಿಂತಿರುಗಿದವು ನಂತರ ರುದರ್ಫೋರ್ಡ್ ತೀರ್ಮಾನಿಸಿದರು ಒಂದು ಪರಮಾಣು ದೊಡ್ಡ ಖಾಲಿ ಜಾಗವನ್ನು ಹೊಂದಿರುತ್ತದೆ ಎರಡು ಪರಮಾಣುವಿನ ಮಧ್ಯಭಾಗದಲ್ಲಿ ಧನಾತ್ಮಕ ಆವೇಶದ ದ್ರವ್ಯರಾಶಿ ಇದೆ ಇದನ್ನು ನ್ಯೂಕ್ಲಿಯಸ್ ಎಂದು ಕರೆಯಲಾಗುತ್ತದೆ ಮೂರು ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ಪರಮಾಣುವಿನ ನ್ಯೂಕ್ಲಿಯಸ್ನ ಗಾತ್ರವು ತುಂಬ ಚಿಕ್ಕದಾಗಿದೆ ನಾಲ್ಕು ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ಕಕ್ಷೆಗಳು ಎಂದು ಕರೆಯಲ್ಪಡಿಸುವ ನಿಕಟ ವೃತ್ತಾಕಾರದ ಮಾರ್ಗಗಳಲ್ಲಿ ಸುತ್ತುತ್ತವೆ ಒಟ್ಟಾರೆಯಾಗಿ ಪರಮಾಣು ವಿದ್ಯುತ್ ತಟಾಸ್ಥವಾಗಿದೆ ಅಂದರೆ ಪರಮಾಣುವಿನಲ್ಲಿ ಪ್ರೋಟೋನ್ಗಳು ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯು ಸಮಾನವಾಗಿರುತ್ತದೆ ರುದಫೋರ್ಡ್ ನ ಪರಮಾಣು ರಚನೆಯ ಮಾದರಿಯ ಸೌರವ್ಯವಹದ ರಚನೆಯನ್ನು ಹೋಲುತ್ತದೆ ಸೌರವ್ಯವಹದಲ್ಲಿರುವ ಇರುವಂತೆ ಸೂರ್ಯನು ಕೇಂದ್ರದಲ್ಲಿದ್ದಾನೆ ಮತ್ತು ಗ್ರಹಗಳು ಅದರ ಸುತ್ತ ಸುತ್ತುತ್ತವೆ ಹಾಗೆಯೇ ಪರಮಾಣುವಿನಲ್ಲಿ ನ್ಯೂಕ್ಲಿಯಸ್ ಕೇಂದ್ರದಲ್ಲಿದೆ ಮತ್ತು ಎಲೆಕ್ಟ್ರಾನ್ಗಳು ಅದರ ಸುತ್ತ ಕಕ್ಷೆಗಳು ಅಥವಾ ಶೆಲ್ಗಳಲ್ಲಿ ಸುತ್ತುತ್ತವೆ ನೀವು ಏನು ಕಲಿತಿದ್ದೀರಿ ಪರಮಾಣುಗಳು ಋಣಾತ್ಮಕ ಆವೇಶದ ಕಣಗಳನ್ನು ಹೊಂದಿರುತ್ತವೆ ಎಂದು ಥಾಮ್ಸನ್ ನಿರ್ಧರಿಸಿದರು ಇದನ್ನು ಎಲೆಕ್ಟ್ರಾನ್ ಎಂದು ಕರೆಯಲಾಗುತ್ತದೆ ಅವರು ಪರಮಾಣುವಿನ ಮಾದರಿಯನ್ನು ಅಭಿವೃದ್ಧಿಪಡಿಸಿದರು ಅದು ಧನಾತ್ಮಕ ಆವೇಶದ ವಸ್ತುವಿನ ದ್ರವ್ಯರಾಶಿಯ ಉದ್ದಕ್ಕೂ ಎಲೆಕ್ಟ್ರಾನ್ಗಳು ಹುದುಗಿದೆ ಎಂದು ತೋರಿಸುತ್ತದೆ ಥಾಮ್ಸನ್ ಪರಮಾಣು ರಚನೆಯಲ್ಲಿ ಪುಡಿಂಗ್ ಅಥವಾ ಕಲ್ಲಂಗಡಿ ಮಾದರಿಯನ್ನು ಪರಿಚಯಿಸಿದರು ರುದರ್ಫೋರ್ಡ್ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಪ್ರಯೋಗವು ಪರಮಾಣು ನ್ಯೂಕ್ಲಿಯಸ್ನ ಆವಿಷ್ಕಾರಕ್ಕೆ ಕಾರಣವಾಯಿತು ಅರ್ನೆಸ್ಟ್ ರುದರ್ಫೋರ್ಡ್ ಅವರ ಪರಮಾಣುವಿನ ಮಾದರಿಯು ದೊಡ್ಡ ಖಾಲಿ ಜಾಗವನ್ನು ಹೊಂದಿದೆ ಕೇಂದ್ರದಲ್ಲಿ ಸಣ್ಣ ದಟ್ಟವಾದ ಧನಾತ್ಮಕ ಆವೇಶನದ ನ್ಯೂಕ್ಲಿಯಸ್ ಇದೆ